अरे सीध धर्म साक्षिया अरे सीध धर्म साक्षिया भीष्म द्रोणादि ಎಲ್ಲರಿಗೂ ಮಂಗಳವಾಗಲಿ ಭೀಷ್ಮ ದ್ರೋಣಾದಿಗಳೆಲ್ಲರೂ ಎದ್ದು ನಿಂತು ನನಗೆ ನಮಸ್ಕರಿಸಿದರು ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ ಇರಲಿ ನನ್ನ ಪಾದದಿಂದ ಒಂದೆಜ್ಜೆ ಭೂಮಿಯನ್ನು ಮೆಟ್ಟಿ ತಾನಾಗಿ ಉರುಳಿ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವೆನು ಯೋಗಮಾಯೆ ಜಾಗೃತಳಾಗು दूतन बंद नन के चक्रवर्तिया नन नमस्क नाने बड़े बरतन सुयोधन सुयोधन दूतन बंद दूत लक्षण परीक्षित मात्र के चक्रवर्ती नान नमस्क बेड़े नमस्क ಸುಯೋಧನ ಬಂದಿದ್ದಾಯ್ತು ಏ ಪೀಠದಲ್ಲೇ ಕುಳಿತುಕೋ ಆಗಬಹುದು ಭಾವ ನಿನಗೆ ಗೋಪಿಕೋಸ್ತ್ರ ನರ್ತನವೆಂದರೆ ಬಲು ಇಷ್ಟವಲ್ಲೇ ಇದ್ದರೂ ಇರಬಹುದು ಭಾವ ಇದ್ದರೆ ಏನು ನರ್ತನವಲ್ಲ ಹಸ್ತನಾವತಿ ರಾಜ ನರ್ತಕಿಯ ನರ್ತನ ನೋಡು ಆನಂದಿಸು ಆಗಬಹುದು ಭಾವ Thank you.
ಹಸ್ತಿನ ದುರ್ಬಲ ಯಾಗದ ಭಾರಿ ಭೀಮನಿಗೆ
ಕಡುಬೈರಿ ನಮ್ಮ ಹಸ್ತಿನಪುರ ದೇವಯ್ಯ ಗಡಸಾರಿ ಕರುಣಾಳು ಕುರುಬ ಕರಾಜೇಶ್ವರ ಹಂಸ ಕುಲ ತಿಲಕ ಮಧುಮೇಶ್ವರ ಕರುಣಾಳು ಕುರುಬ ರಾಜೇಶ್ವರ ರಾಜೇಶ್ವರ ನಮ್ಮ ರಾಜ ನರ್ತಕಿಯರಿಗೆ ಮುತ್ತು ರತ್ನ ಉಜ್ವಲ ವೈಡೂರ್ಯ ಭೂಮೇಧಿಕ ಪುಷ್ಯರಾಗವನ್ನು ಬಹುಮಾನವಾಗಿ ಕೊಟ್ಟು ಕಳುಹಿಸಿ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವನ ಪಕ್ಷಿಯರೇ, ಇಂದು ಪಾಂಡವರ ರಾಯಭಾರಿಯಾಗಿ ನಾನು ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರಣ ವ್ಯವಸ್ಥೆಯು ಈ ದಿನ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈಗ ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಕೋರುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ಮಾಡದೇ ಇದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವುದು. ಸಮಗ್ರ ಭಾರತದ ಕ್ಷತ್ರಿಯರ ಅಸ್ತಿತ್ವ ಮತ್ತು ನಾಸ್ತಿತ್ವಗಳನ್ನು ನಿರ್ಧರಿಸಬೇಕಾದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಸುಯೋಧರ, ನ್ಯಾಯ, ನೀತಿ, ಧರ್ಮ, ರಕ್ಷಣೆ ಈ ನಾಲ್ಕು ಅಂಶಗಳು ಭರತವಂಶದ ಆಧಾರ ಸ್ತಂಭಗಳು. ಈಗ ಈ ಭರತಭೂಮಿಯನ್ನು ಶಾಂತಿ ಎಂಬ ಅಮೃತಾಧಾರದಿಂದ ಅಭಿಷೇಕ ಮಾಡುವರು ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವರು, ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ನಿರ್ಣಯಿಸಲ್ಬಿಡಬೇಕಾಗಿದೆ. ಸತ್ಯವಂತರು ಧರ್ಮಶೀಲರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಪಾಂಡವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ನಮಗೆ ನಾವು ನಮ್ಮ ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು ಕೇಳುತ್ತಿದ್ದಾರೆ. ಸಭಾಸದರೇ, ಕೇಳಿದಿರಾ ಪಾಂಡವರ ವಿನಯ ವಚನಗಳನ್ನು? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಸಿದ್ಧರಿದ್ದಾರೆ. ಲಾಕ್ಷಾಗೃಹದ ವಿಷಭೋಜನ, ಸರ್ಪಬಂಧ ಎಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ನಿಮ್ಮೊಡನೆ ಶಾಂತಿ ಸಂಧಾನಕ್ಕೆ ಸಿದ್ಧರಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಪಾಂಡವರೊಡನೆ ಶಾಂತಿ ಸಂಧಾನವನ್ನು ಮಾಡಿಕೊಳ್ಳಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರ ಇದು ಯಾವ ಧರ್ಮ ಕುರುಪಿತ ಭೀಷ್ಮರ ಇದು ಯಾವ ಧರ್ಮ ಭರತ ಭೂಮಿಗೆ ಸ್ವತಂತ್ರರಾರೋ ಭರತ ಭೂಮಿಗೆ ಸ್ವತಂತ್ರರಾರೋ ಗುರುಕುಲಕ್ಕೆ ಗುರುದ್ರೋಣರೇ ಗುರುದ್ರೋಣರೇ ಇದು ಯಾವ ನ್ಯಾಯ ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧರ್ಮ ನಶಿಸಿದೆ ಮಗರಾಜ ಧರಣಿಯವರಲ್ಲ ಬರಲಿ ಬರರು ಧರಣಿಯಾಳಿದವರಲ್ಲ ಮರಳಿ ಬರರು
ಭಂಡರಾಯ ಬಾರಿ ಸಂಧಿ ಬೇಡಲು ಬಂದ ರಾಯ ಬಾರಿ ಅರಸು ಕುಲಾಂತಕನಲ್ಲವಯ್ಯ ಜನಸುತ ಭೀಮಾರ್ಜುನ ನಕುಲ ಸಗದೇವ ಸಾಮಾನ್ಯರೆಂದರಿಸಿ ತುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಬೇಕು. ಇನ್ನು ವಿಚಾರ ವಿಚಾರ ಕರ್ತವ್ಯ ಕರ್ತವ್ಯಗಳನ್ನು ನಿರ್ಧರಿಸಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದಾಗಿದೆ. ಪಾಂಡವರು ನಿನ್ನ ಸಹೋದರರಲ್ಲವೇ, ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ರಾಜವನ್ನು ಸಲ್ಲಿಸಿ ನೀನು ಸುಖ ಶಾಂತಿಯಿಂದ ಇದ್ದು ಸುಖವಾಗಿರೋ, ಇದೇ ನನ್ನ ಅಭಿಮತ. ದುರ್ಯೋಧನ, ಪಾಂಡವರೇನು ಅನ್ಯರೇ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ. ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಇದೆ. ಶ್ರೀಕೃಷ್ಣನ ಮಾತಿನಂತೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದ ಬಾಳು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು ವಿದುರ ಮಹೋದಯ ಚಿಕ್ಕಪ್ಪನವರು ನನಗೆ ಉಪದೇಶ ಮಾಡುವುದರಲ್ಲಿ ನೀ ಒಬ್ಬರೇ ಎಂದುಕೊಂಡಿದ್ದೆ. ಎನ್ನೋ ಜನವರಿರುವರು ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ಸುಯೋಧನ, ನಮ್ಮದು ಅರಣ್ಯ ರೋದನವೇ ಸರಿ. ನಿಮ್ಮಂತವರಿಗೆ ಬುದ್ಧಿ ಹೇಳಬಾರದೆಂದು ದೊಡ್ಡವರು ಹೇಳುತ್ತಾರೆ. ಏನು ಮಾಡಲಿ, ಕೆಡುವವರನ್ನು ಕಂಡರೆ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ಕೆಡುಕು ಉಂಟಾಗುವುದು. ಪಿತಾಮಹ ಭೀಷ್ಮರು, ವಿದ್ಯಾಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದುದಕ್ಕಿಂತ ಹೆಚ್ಚೇನು ಹೇಳಲಾರೆ. ಇರುವ ರಾಜ್ಯವನ್ನೆಲ್ಲ ನೀನೇ ಅನುಭವಿಸಿ ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು, ಇದೇ ನನ್ನ ಅಭಿಮತ. ವಿದುರು, ಈ ನೀತಿಯನ್ನು ಪಾಂಡವರಿಗೆ ಹೇಳಿದರೆ ಏಕೆ? ನಿನಗಾಗಲೇ ಕೃಷ್ಣನಿಗಾಗಲಿ ನನ್ನೊಪ್ಪದಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವರಲ್ಲವೇ? ಪಾಂಡವರು ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಹಾದಂತೆ ಹೇಳಿದ್ರೆ ಕೃಷ್ಣ ಸುಯೋಧನ ಮಹಾನುಭಾವನದ ನೀನು ನಿನ್ನೆ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಏ ನಿನ್ನ ಮರಣ ಮಾತಿಗೆ ಬಡಂಬಡುವ ಬುದ್ಧಿ ಹೇಳಿದ್ರು ಮಾತ್ರ ಏ ದುರ್ಯೋಧನ ಅಲ್ಲ, ಇದು ಶುದ್ಧ ಕ್ಷತ್ರಿಯ ರಕ್ತ,
ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವಿ, ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ತಗವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸೋಕು ನಿನ್ನ ವಾಗುಡತ್ತು ಏನೆಂದು ನಮ್ಮದು ದುರಾಗ್ರಹದ ದುರಾಶಯದ ದುರಾಭಿಮಾನವೇ ಅಗುತ್ತು ಸುಯೋಧನ. ಹಾಗಲ್ಲ ಏನವನು ಕೇಳು ಕೃಷ್ಣ. ಏ ಕೌರವರನ್ನು ಸದೆ ಬಿಡಬೇಕೆಂದನಲ್ಲವೇ ಅವನಿನ ಹೊಟ್ಟೆ ಲೋಕ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಏ ನಮ್ಮ ಮಿತ್ರ ಕರ್ಣನ್ನು ಉದುರಬೇಕೆಂದನಲ್ಲವೇ ಅವನಿನ ಪ್ರಿಯ ಮಿತ್ರ ಪಾರ್ಥ, ಅದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಬಡಿಯ ಸ್ನೇಹವನ್ನು ಬೆಳೆಸಿದ್ರಲ್ಲವೇ ಓ ನಿನ್ನ ಬಡ ಪಾಂಡವರು, ಅದು ದುಸ್ಸಹವಾಸ. ದುರ್ಯೋಧ ದುಶ್ಯಾಸನನ್ನು ಪುಡಿಗೈದು ಇಡೀ ಬಂದ ಕಂಡದಲ್ಲೇ ತಮ್ಮ ದುಸಭಾಗ್ಯನ್ನು ಆರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲವೇ ಓ ನಿನ್ನ ಬಡ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಮಾತು ಮಾತುಗಳನ್ನ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆನಿನ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇನೇ ಹೇಳಿದರು ಏ ದುರ್ಯೋಧ ನಿರ್ಧಾರವು ಚಲಿಸದು ಚಲಿಸಲಾರದು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಏಳು ಕಾಂಡವರ ಸೇವೆ ಮಾಡುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಏಳು ಕಾಂಡವರ ಸೇವೆ ಮಾಡುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಮಾಡು ದೊರೆಯಲು ಮಾಡಿರೋದಲ್ಲಿ ಹಾಡು ಬರೆಯಲು ಹಾಡು ಮೇಲೆ ನೀಡಲಾಗದು ರಾಜ್ಯವನ್ನ ಮೆಚ್ಚು ನೆರೆಯುತ್ತ ಸ್ವಲ್ಪ ಮಾಂಡವರ ಮೆಚ್ಚು ನೆರೆಯುತ್ತ ಮೆಚ್ಚು ನೆರೆಯುತ್ತ ಜನರಲ್ಲಿ ನಾವು ಮೆಚ್ಚು ನೆರೆಯುತ್ತ ನೆರೆಯಲ್ಲಿ ನಾವು ಮೆಚ್ಚು ನೆರೆಯುತ್ತ ಜನರಲ್ಲಿ ಏನು ಮಾಂಡವರ ಕೂಡಿದ ಬೇಡದೆ ಪಾಂಡವರ ಸೇನಾ ಸಮುದ್ರವನ್ನು ತಳಕ್ಕೆ ಬಿಡಬಲ್ಲ ಗಂಡುಗಳಿಗಲ್ಲ ನಾವು. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಗಲು ಈ ದುಶ್ಯಾಸನ ಸರೋಸನ್ನವನಾಗಿರು. ಹೋಗಿ ಹೇಳು ಆ ನಿನ್ನ ಹೇಳಿ ಪಾಂಡವರಿಗೆ ಸಮರ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಹಾಗೆ ತೀರ ಹೊರತು ಈ ರಾಜನಿಗೆ ಮುಷ್ಟಾನವು ರುಚಿಸುವುದಿಲ್ಲ. ರಾಜೇಂದ್ರ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವರು ಸುಂದರಿಗೆ ಹೊರತು ನಮ್ಮಂತ ಸ್ವಾಭಾವಿಕ ವೀರರಿಗಲ್ಲ. ಕರ್ಣ ನೀನು ಸಹ ಅವರಂತೆಯೇ ಮಾತನಾಡುತ್ತೀವಿ. ಅರ್ಜುನನ ಮೇಗಲ ವೈಯಕ್ತಿಕ ವೈರತ್ವಕ್ಕೆ
ಇಡೀ ಕ್ಷತ್ರಿಯ ಸಮೂಹವನ್ನೇ ಬಡಿಯಲ್ಲಿ ಇಚ್ಛಿಸುವೆಯ? ಇದು ನಿನ್ನ ಧರ್ಮವೇ ಕರ್ಣ? ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲ. ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗೆ ನನ್ನ ಧರ್ಮವೇ ಎಷ್ಟೋ ಮೇಲು. ಯತ್ಪತಿ, ನಿನ್ನ ಖಂಡಿತ ಒಪ್ಪುತ್ತಿಲ್ಲ. ಬೇರೆ ಮೇಲಿತು. ಮಧೋನ್ಮರತ್ತರಾದ ಇವರನ್ನು ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಕೊನೆಯದಾಗಿ ಒಂದು ಮಾತನ್ನು ಹೇಳ್ಬಿಟ್ಟು, ಭಾರತ ಭೂಮಿ ಸದೇ ಭಾರತ ಭೂಮಿ ಸುರೋಧನ ಎಷ್ಟು ಕರೆಸಿದರೆ ಅನುಜಾತರ ಅನುಜಾತರ ಕರೆಯ ನಿಂತು ಕಾಟಿ ಪಡೆ ಕರೆಯ ನಿಂತು ಕಾಟಿ ಪಡೆ ಭೈರವನೇ ಭೈರನೆಯಂತ ಹಾಳೈ ಭೈರವನೇ ಭೈರನೆಯಂತ ಹಾಳೈ ಹಾಳೈ ಬಲು ಧರ್ಮನಿಂತ ಗುಣ ಚರಿತ ಗುಣ ಬಲಿತ ಭಾರತ ಭೂಮಿ ಜೈ ಶ್ರೀ ರಾಜ ಭಾರತ ಭೂಮಿ ಜೈ ಶ್ರೀ ದುರ್ಯೋಧನ. ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಗುರುಕುಲವನ್ನು ಧ್ವಂಸ ಮಾಡಬೇಕು. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಸ್ವೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ ಮಮತೆ ಶಾಂತಿಯ ಹೊರತಾಗಿ ಮತ್ತೇನು ಅವರಿಗೆ ಬೇಡ? ಸುಯೋಧನ, ಇದು ಹೆಚ್ಚಿನ ಮಹತ್ವವಾದ ವಿಷಯ. ನೀನು ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ್ರ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ಈ ಜಗತ್ತಿನಲ್ಲಿ ಅಪ್ರತಿಮ ನೆನೆಸಿವೆ. ಈ ಶಾಸನ ಸಾಮ್ರಾಜ್ಯವು ನಿರಾಸವಾಗಿ ಇಂದಿನ ಕೈ ಸೇರುವುದು. ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ದುರ್ಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿರು ಹೋಗಲಿ. ಅವರ ಇಷ್ಟಾರ್ಥವನ್ನಾದರೂ ನೆರವೇರಿಸು. ಚಂದಿಗೆ ಸಮ್ಮತಿಸಿತು. ದಾನ ವೈಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಾನು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ ಸುಯೋಧನ, ಇದರಲ್ಲಿ ನನ್ನ ಅಪರಾಧವಾದರೂ ಏನು? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಬೋಧನೆಗೆ ಹೋಗಿ ವನವಾಸಗಳನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ. ಹೇಳು ಕೃಷ್ಣ, ಏ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದರಲ್ಲೇ ಹೇ ದುರ್ಯೋಧನ ಹೊರತಾಗಿ ಹೇ ರಾವಣಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರಿಗೆ ವಿಚಾರಕ್ಕೆ ಯೋಗ್ಯವಾದ ಜೀವನ ಧರ್ಮ ಬೀರುಗಳಾದ ಅವರ ಕೈಯಲ್ಲೇ. ಏ ವಿಫಲವಾದ ಸಾಮ್ರಾಜ್ಯನೊಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ, ಕಾಮ, ಅರ್ಥ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಹೋದರಿ. ಯುದ್ಧದ ಸಲುವಾಗಿ ಕ್ಷತ್ರಿ ಎಂದಿಗೂ ಭಯಪಡಲಾರ, ಭಯಪಡದು ಇಲ್ಲ, ಭಯಪಡಲಾರದು. ತಿರುನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ನೀನು ಅಗತ್ಯವಾಗಿ ಹೊಂದವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ.
ಗುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನು ಅಂತ ಕೇಳುವೆಯಾ? ಮರೆತಿದ್ರೆ ಕೇಳು. ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ್ದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟ ಜೂತ ಕೆಳದನ್ನು ಮರೆತಿರಿಯ. ತುಂಬಿದ ರಾಜಸಭೆಯಲ್ಲಿ ಸಹೋದರ ಪತ್ನಿಯನ್ನು ಎಳೆತಂದು ಅಪಮಾನಗೊಳಿಸಿದ ಅವ್ಯಾಚ್ಯ ಅಪರಾಧಗಳು ಅನಂತ ಕಾಲ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚರ ಸ್ಮೃತಿಗಳನ್ನು ಹಿಂಬಾಲಿಸುತ್ತಿರುವುದು. ಪಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತಿರುವೆಯ. ಭೀಷ್ಮ ದ್ರೋಣಾದಿ ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು, ಲಭಿಸಲಾರದು ಸುಯೋಧನ. ಅದು ನಿನ್ನ ಭವೆ ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಮತ್ತೆ ಕಟ್ಟ ಕಡೆಯದಾಗಿ ತೋರಿಗಟ್ಟಲೇಬೇಕೆಂಬ ಏ ಕೆಟ್ಟದೆ ಕಟ್ಟಾಳು ಚಂದ್ರಕುಲ ಚಕ್ರೇಶ್ವರನನ್ನು ಕಂಡು ಕೆಡಕಿ ಕೇಕೆ ಹಾಕಿ ನಕ್ಕಳಲ್ಲ ಅವನಿಂದ ಪಾಂಡವರ ಸತಿ ಪೋಂಚಾಲಿ ಕೃಷ್ಣ ಸುಹೋದನ ಅಂದೇ ತೊಟ್ಟನು ತಲೆಯಲ್ಲು ಭೂತ ಭೇದ ವಿಚಾಚಿಗಳೇನಾದ ಭೂತನಾಥೇಶ್ವರೇ ಕಲಿ ವಂಶದಿಂದ ಉದ್ಭವಿಸಿದ ಏ ಕುರುಸಿ ಮಾಸನವು ರಕ್ತದ ಮಡವಿನಲ್ಲಿ ಕೃಷ್ಣ ಸುಯೋಧನ ಜಲವನ್ನು ಬಿಡೆ ನೆಲವನ್ನು ಕೇಳು ಗುರು ಹರಿಯೇ ಅಡ್ಡ ಮಾಡಿ ಗೆಲ್ಲಲಿ ಯಾವ ರಾಜ್ಯವ ಕೇಳು ಗುರು ಹರಿಯೇ ಅಡ್ಡ ಮಾಡಿ ಗೆಲ್ಲಲಿ ಯಾವ ರಾಜ್ಯವ ಹೇಳ ಬಾವ ಕೆಲವನು ಬಿಡದಲೆ ನೆಲವನ್ನು ಕೊಡೆದು ಕೆಲವನು ಬಿಡದಲೆ ನೆಲವನ್ನು ಕೊಡೆದು ಬಲವ ಜಯಿಸಿ ಗಣಮು ತೊಗೊಳ್ಳೋಣ ಕೆಲವ ಜಯಿಸಿ ಗಣಮು ತೊಗೊಳ್ಳೋಣ ಕೊಡುವ ಕೆಲ್ಲವು ರಾಜ್ಯವಾಡೆಯ ಮತ್ತೆ ತೊಟ್ಟು ರಾಜ್ಯವಾಡ ಕೊಡುವ ಕೆಲ್ಲವು ರಾಜ್ಯವ ಕೃಷ್ಣ ಪಾಂಡು ನಂದನರು ಎಂದೋರನೆ ಯುದ್ಧವ ಪಾಂಡು ನಂದನರು ಎಂದೋರನೆ ಯುದ್ಧವ ನೋಡಿ ಎಲ್ಲವೀರತೆ ನೋಡಿ ನೋಡಿ ಎಲ್ಲವೀರತೆ ನೋಡಿ ಕೊಡುವ ಕೊಡುವ ಚೆಲ್ಲವೋ ರಾಜ್ಯದ ನನಗೆ ಮಾತ್ರ ಕೊಡುವ ಚೆಲ್ಲವೋ ರಾಜ್ಯದ ಕೊಡುವ ಚೆಲ್ಲವೋ ರಾಜ್ಯದ ಕೊಡುವ ಚೆಲ್ಲವೋ ರಾಜ್ಯದ ಎಷ್ಟು ಭಾವ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುವುದೇ ಆದರೆ ಅದು ದೊರಕುವುದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ವೀರರಧಿಕರ ರಣಘೋಷದಲ್ಲಿ ಸಂತಾನದಿಂದಿಗೂ ರಾಜ್ಯವು ಲಭಿಸಿದ ಕೃಷ್ಣ ಹೋಗು ಛಲವನ್ನು ತೊಟ್ಟು ಮಾಡುವೆನು ಯಜ್ಞ ಕಡೆಯಾಗಿ ಸತ್ತರೆ ಸಾನಿಧ್ಯ ಬದುಕಿದ್ದರೆ ಇಡೀ ಸಾಮ್ರಾಜ್ಯ ಅಣ್ಣ ಇದು ಕೌರವರ ರಾಜಸಭೆಯಲ್ಲ ಪಾಂಡುನಂದನರ ಮಿತ್ರಕೂಟ ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ಈ ನಿನ್ನ ನಿಂದನೇನು ಅದು ಹೇಗೆ ತಲೆಯಲ್ಲಿ ತಿಕ್ಕವಾಗಿ ಕೇಳ್ತಿರೋರು ನೋಡು ಸಮಯ ದೊರಕಿದರೆ ಇವರೆಂತ ದ್ರೋಹ ಚಿಂತನೆಗೂ ಎದುರತಕ್ಕಲ್ಲ ಹೇಳೇ ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ ಹೌದು ಸಹೋದರ ಹೇ ಶತ್ರುಗಳ ಮಧ್ಯೆ ನಮಗೇನು ಕೆಲಸ ಹಳೇ ಹೋಗೋಣ ಕುಮಾರನಲ್ಲಿ ವಿದುರ ಪುತ್ರ ದುರ್ಯೋಧನನ್ನು ಕರೆಯಿಸು ಪರಮಾತ್ಮ ರಾಜಮಹಿಷಿ ಶ್ರೀಕೃಷ್ಣ ನಿನಗೆ ನನ್ನ ಅನಂತಾನಂತ ವಂದನೆಗಳು ರಾಜಮಹಿಷಿ ಬಾ ಕುಮಾರ ನಾನೇ ನಿನ್ನನ್ನು ಕರೆಸಿದವಳು ಅಗಣ್ಯ ವ್ರತೋಪವಾಸಗಳನ್ನು ಪಾಡಿ ನಿನ್ನನ್ನು ಪಡೆದಿರುವೆನು ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು
ನಿನ್ನ ಕಲ್ಯಾಣವೇ. ನನಗೆ ದೇವರಲ್ಲಿ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಗಳಲ್ಲಿ ಒಂದು ತೊಟ್ಟು ನೀರು ಬಂದರೂ ನನ್ನ ದೇಹದ ರಕ್ತವೇ ನಷ್ಟವಾಗುವಂತೆ ಭಾವಿಸುತ್ತಿದ್ದೆ. ಏಕೆ ಪುತ್ರ, ತಾಯಿಯ ಮಾತನ್ನು ಕೇಳುವ ಇಚ್ಛೆ ಇಲ್ಲವೇ ಕಂದ? ನನಯ ರಾಜ್ಯವನ್ನು ಅವರಿಗೆ ಕೊಟ್ಟು ಸೌಖ್ಯವಾಗಿ ಬಾಳು. ಅಮ್ಮ, ನಿನ್ನ ಪುತ್ರನಾಗಿ ಜನಿಸಿದವನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಎಲ್ಲ ತಾಯಿ ಜಗತ್ತೆಲ್ಲವೂ ಪ್ರತಿಭಟಿಸಿದರು. ದುರ್ಯೋಧನನು ಮಾತ್ರ ಧರ್ಮಚ್ಯುತನಾಗುವುದಿಲ್ಲ. ಯೋಧ್ಯವು ಕ್ಷತ್ರಿಯನ ಧರ್ಮ, ನಾನಾ ಧರ್ಮವನ್ನು ಪಾಲನೆ ಮಾಡುವುದನ್ನು ತಾಯಿ ಎಲ್ಲವನ್ನೂ ಕೇಳಿದೆಯಲ್ಲ. ಇನ್ನು ಇಲ್ಲೇ ನಿಂತಿರೇ ಇಲ್ಲ, ನಮಗಿನ್ನು ಸಮಯವಿಲ್ಲ. ಸಮಯವಿಲ್ಲ, ಅಧರ್ಮದ ಸುರಿಯಿಂದ ಮುನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಗುದು? ಅಯ್ಯೋ ಹತಭಾಗ್ಯ ಕುಮಾರ, ನೀನು ನಾಶ ಹೊಂದುವೆ, ನಿನ್ನೊಡನೆ ಸಮಸ್ತ ಕುರುಕುಲವು ನಾಶ ಹೊಂದುವ.
ಅದನ್ನು ನೋಡುವ ನಿನ್ನ ವೃದ್ಧ ಪಿತನು ನಾನು ಶೋಕ ಸಾಗರದಲ್ಲಿ ಮುಳುಗಬೇಕಾಗುವುದು. ದೇವಿದಾತ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ? ಪ್ರಮಾದವಾಯಿತು ದೇವ, ಪ್ರಮಾದವಾಯಿತು. ಏನಾಯ್ತು ವಿದುರ? ಆ ದುರಳು ನಿಮ್ಮನ್ನು ಬಂಧಿಸಲು ಪ್ರಯತ್ನಿಸುತ್ತಿರುವ. ಏನು ನನ್ನನ್ನು ಬಂಧಿಸುವರೆ ವಿದುರ? ಭೂತನಾಗಿ ಬಂದಿರುವ ನನ್ನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದದ್ದು ವಿದುರ. ಏನು ದುರ್ಯೋಧನ ದರ್ಪು ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ಸಜ್ಜನರಿಂದ ಪರಿತಕ್ತವಾದ ಈ ಪಾಪಮಯವಾದ ರಾಜಸಭೆಯಲ್ಲಿ ನೀನೊಂದು ಕ್ಷಣವೂ ನಿಲ್ಲಬೇಡ ಪ್ರಭು. ಈ ಕೂಡಲೇ ಇಲ್ಲಿಂದ ಹೊರಟು ಹೋಗು ದೇವ, ಹೊರಟು ಹೋಗು. ರಾಜಮಹಿ, ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಎದುರಿ ನಾನು ಇಲ್ಲಿಂದ ಹೇಳಿಯಂತೆ ಪಲಾಯನ ಮಾಡಬಹುದು? ರಾಜಮಹಿಷಿ, ಕಂಸ ಶಿಶುಪಾಲಾದಿ ದಾನವನ್ನು ಲೀಲಾ ಮಾತ್ರದಿಂದ ಸದಬಿಡಿದ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಎದುರಬಹುದೇ ತಾಯಿ? ರಾಜಮಹಿಷಿ, ಈ ಚಕ್ರದಲ್ಲಿ ಅದೆಷ್ಟು ಶಕ್ತಿ ಇರುವುದೆಂಬುದನ್ನು ನೀನೇ ಅನೇಕ ಬಾರಿ ತಿಳಿದಿರಬೇಕು. ಇದರ ಕೋಟಿ ಕೋಟಿ ಅಂಶದಲ್ಲಿ ಒಂದು ಅಂಶ ಹೊರಬಂದರೂ ಈ ಜಗತ್ತಿನ ನಿನ್ನ ಮಗನಂತ ಕೋಟಿ ಕೋಟಿ ದುರ್ಯೋಧನರು ಗದಪ್ರಾಣರಾಗಿ ಇಂಥ ಒಬ್ಬ ಸಾಮಾನ್ಯ ದರ್ಪಾಂತ ದುರ್ಯೋಧನಿಗೆ ಎದುರಿ ನಾನು ಇಲ್ಲಿಂದ ಬೇಡಿಯಂತೆ ಪಲಾಯನ ಮಾಡಬಹುದೇ? ಅದೆಲ್ಲಿಗೂ ಸಾಧ್ಯವಿಲ್ಲ ರಾಜಮಹಿಷಿ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು, ದಾನವ ವಿಜಯ ಅಧಿಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಗದಾಚಕ್ರ ಪಾಣಿಗೆ ವೈರಿಗಳ ಭಯವೇ. ನನ್ನ ಕುಲಂಗಾರ ಪುತ್ರರು ನನ್ನ ಸಮ್ಮುಖದಲ್ಲಿಯೇ ನನ್ನ ಗುರುವಿಗಿಂತಹ ಅವಹೇಳನವನ್ನು ಮಾಡುತ್ತಿದ್ದರೆ ನಾನು ನೋಡಿ ಹೇಗೆ ಸಹಿಸಲಿ ಪ್ರಭು? ನೀನು ಭಕ್ತ ಪರಾಧೀನನಲ್ಲವೇ, ಈ ಭಕ್ತನ ಪ್ರಾರ್ಥನೆಯನ್ನು ಮನ್ನಿಸು ಪ್ರಭು, ಮನ್ನಿಸು. ವಸುದೇ ವಸುತಂ ಮಾಯೆ.
ಪ್ರಭು ತ್ಯಾಗ ಮಾಡು. ಹೇಳು ತಾಯಿ ಹೇಳು. ನಿನ್ನ ಸಲುವಾಗಿ ನಾನು ಇಲ್ಲಿಂದ ಹೇಳಿದಂತೆ ಪಲಾಯನ ಮಾಡುವೆನು. ಆದರೆ ನಾನು ಯಾವ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ ಅದೆಲ್ಲವೂ ದೀಪವನ್ನು ಮುಚ್ಚಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರಕ್ಕೆ ನಷ್ಟವಾಯಿತು. ದುರ್ಯೋಧನನ್ನು ನನ್ನ ಪ್ರಿಯ ಬಂಧುವೆಂದು ಆಲಂಗಿಸಲು ಬಂದೆ. ಅವನ ವರದ ಅಸ್ತವು ವೈದ್ಯ ವೈರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ಸಭೆಯ ಅಶಾಂತ ವಾತಾವರಣದಿಂದ ನನ್ನ ಮನಸ್ಸಿನ ಪ್ರಬೋಧವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಬೋಧಕ್ಕೀಡಾಯಿತು. ಆದರೂ ಚಿಂತೆ ಇಲ್ಲ ತಾಯಿ, ಹೇಳಿ ಅಂತೆ. ನಾನು ಇಲ್ಲಿಂದ ಪಲಾಯನ ಮಾಡಿದೆ. ಕದನದಲ್ಲಿ ನಿನ್ನ ಮಧವನಡಗಿ ಪಾಯೋಧನ ಕದನದಲ್ಲಿ ನಿನ್ನ ಮಧವನಡಗಿ ಪಾರಿಗರು ಬರುವ ಕನಕ ಸ್ವರೂಪ. ವರೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕೃಷ್ಣ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದೋ ಅನುಚಿತವೇ? ಎದುಕುಲ ಕಳಂಕ ಸ್ವರೂಪರೇ, ಇದು ನಿನ್ನ ಅಕ್ಷಮ್ಯ ಅಪರಾಧ. ದುರ್ಯೋಧನ ಅಪರಾಧಕ್ಕೆ ತಕ್ಕ ಸಿದ್ಧತೆ ತಾವೇ ನಿರ್ಧರಿಸಬೇಕು. ಯಾರಿಗೋ ಏನೆಂಬುದಾಗಿ ಕೃಷ್ಣ ಸುಹೋದನ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಸಲಹೆ ನೀಡಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಹೌದು, ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರರಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ ಬಂಧಿಸೋ ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳ? ಬಿಸಿಲ ತಾಪಕ್ಕೆ ಜಲ ನದಿಯು ಭತ್ತು ಮುದೆ ಮರುಳೆ ಕೇಸರಿಯು ಅಂಜುವುದೇ ಕುರಿವ ಸೋನೆಯ ಮಳೆಗೆ ಕಾಡ್ಗಿಚ್ಚು ಹಾರುವುದೇ ಚಕ್ರವಂಬಿಡೇ ಚಕ್ರವಂಬಿಡೇ ಇನ್ನಂತ ಶತಕೋಟಿ ದುರ್ಯೋಧನರು ಮಡಿಯುವುದನ್ನು ಈ ನರಿಯ ಮರುಳೆ ಬಟ್ಟೆಯಿಂದ ಬೆಂಕಿಯನ್ನು ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಸಾಧ್ಯವೇ? ವ್ಯರ್ಥ, ಇದು ನಿಮ್ಮಿಂದ ಸಾಧ್ಯವಿಲ್ಲ. ಎಲ್ಲಿ ಈಗ ಬಂಧಿಸಿ ನನ್ನನ್ನು?
ಚಾರುಗಳನ್ನು ಮಾತನಾಡಬೇಕಾಗಿದೆ. ನನ್ನ ಸಂಗಡ ಬಾ ಕರ್ಣ. ಕುಲಹೀನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡು ಬರುವ ಗುಣಗಳು ನಿಂದಲ್ಲಿರುವವೇ? ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರಸುತ್ತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯಂತಲ್ಲ ದೇವ. ಕರ್ಣ, ಪರಮಾತ್ಮ ಪರಮಾತ್ಮ ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಸೂರ್ಯದೇವನ ಏನಿನ್ನ ಜನಕ, ಕುಂತಿದೇವಿ ಏನಿನ ತಾಯಿ, ಲೋಕೈಕವೀರರಾದ ಪಾಂಡವರು ನಿನ್ನ ಸಹೋದರರು. ಕರ್ಣ, ಪರಮಾತ್ಮ ನೀನು ಹೇಳುತ್ತಿರುವುದು ಬಹಳ ಆಶ್ಚರ್ಯವಾಗಿರುವುದು. ಓಹೋ, ಮರೆತಿದ್ದೆನು, ಇದು ಯುದ್ಧದ ಕಾಲ, ನೀನು ಪಾಂಡವರ ಪಕ್ಷಪಾತಿ, ಅವರ ತಲಕಾಯಲೋಸುಗ ಈ ರೀತಿ ಮಾತನಾಡುತ್ತಿರುವೆಯ? ಕರ್ಣ, ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನಗೆ ಧರ್ಮವೇ? ಕರ್ಣ, ಪರಮಾತ್ಮ ಬಹುದಿನ ನೊಂದೇ ಬಂಧುಗಳಾರೆಂದು, ಪರಮಾತ್ಮ ಬಹುದಿನ ನೊಂದೇ ಬಂಧುಗಳಾರೆಂದು ಇಂದು ವದನ ಅಪನಿಂದಲೆಯಲಿಕೆಂದು, ಪರಮಾತ್ಮ ಬಂದ ವಿಮೋಚನ ಮಾಧವ ನರಿಯ, ಪರಮಾತ್ಮ ಬಂದ ವಿಮೋಚನ ಮಾರ್ಗವ ನರಿಯೇವಾ ಶೋಧನೆಯೇ
ರಹಸ್ಯದ ಆತುರ್ಯ ವರಿದು ಪರಮಾತ್ಮ ಜನ್ಮ ರಹಸ್ಯದ ಆತುರ್ಯ ವರಿದು ಜನುಮದಾತೆಯ ನಿರ್ಜಯ ವರಿತು ಜನ್ಮ ರಹಸ್ಯದ ಆತುರ್ಯ ವರಿತು ಜನುಮದಾತೆಯ ನಿರ್ಭಯ ವರಿತು ಜೀವಿಸಲೇ ಪರಿ ಸಹಜರ ಸಮ ಕೂಡಿ ಜೀವಿಸಲೇ ಪರಿ ಸಹಜರ ಸಮ ಕೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಪಾಪಿಯಾದ ಪರಿಪಾಪಿಡಾದ ದೇವಾ ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿರದ್ರೆ ಅವರ ವಾದಿ ನರಕವು ಪ್ರಾಪ್ತವಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡೋದೆಂತೂ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಸಂಕಷ್ಟವನ್ನು ತಂದೊಡಬೇಡ ದೇವ. ಪರಮಾತ್ಮ ಕರೆಯನು ಧರ್ಮ ತೊಳೆದುತ್ತ ಪರಮಾತ್ಮ ಕರೆಯನು ಪೊರೆಯೈ ಧರ್ಮ ತೊಳೆದುತ್ತ ಅನುಜಲ ಸೇರೈ ಕರುಣ ಅನುಜಲ ಸೇರೈ ಕರುಣ ತೋರೈ ಬಾರೈ ಕಾಲೇಶ್ವರ ಕಾಲೇಶ್ವರ ಕಾಲೇಶ್ವರ
ಕಣ್ಣ ನನ್ನ ಮಾತನ್ನು ಸತ್ಯವೆಂದು ನಂಬು. ನನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಲಿಸುತ್ತಿದ್ದಾಗಲೇ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶಗಳನ್ನು ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೆಂದು ಮನದಲ್ಲಿ ಸಂಶಯಪಟ್ಟು ಪರೀಕ್ಷಾರ್ಥವಾಗಿ ಮೊದಲನೆಯದಾದ ಗಂಗಾ ತೀರಕ್ಕೆ ಹೋಗಿ ಮೊದಲನೆಯದಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಕಣ್ಣ ಆಗ ನೀನು ಜನಿಸಿದೆ. ಆದರೆ ನಿನ್ನ ತಾಯಿಯಾದ ಕುಂತಿ ದೇವಿಯು ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಕಣ್ಣ ಅಲ್ಲಿ ಸೂತರು ನಿನ್ನನ್ನು ರಕ್ಷಿಸಿ ಸಾಕಿ ಸಲುಹಿದರು. ಕಣ್ಣ ಈಗಲೂ ಕಾಲ ಮಿಂಚಿಲ್ಲ, ನನ್ನ ಸಂಗಡ ಬಾ. ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುಹಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲಿಸಿಕೊಳ್ತಾ ಹಸ್ತಿನಾವತಿಯ ಸತ್ನ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ಕರ್ಣ ತಾವು ಹೇಳಿದ ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜರನ್ನು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಹೀನಕೊಳ್ಳದೆಂದು ಹೀಯಾಳಿಸುವರು ನಾನಿಂತನೆಂಬ ವಿಚಾರ ಅವರಿಗೆ ತಿಳಿಯದು. ಕರ್ಣ ನಿನ್ನ ವಿಚಾರವು ನಿನ್ನ ಸಹೋದರರಾದ ಪಾಂಡವರಿಗಾಗಲಿ ನಿನ್ನ ಎತ್ತ ತಾಯಿಗಾದ ಕುಂತಿಗಾಗಲಿ ಯಾರಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಈ ಕಣ್ಣನಾರು ಈ ಕಣ್ಣನಾರು ಎಂದು ಆಗಾಗ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಕಣ್ಣ ಆಕೆಯು ನಿನ್ನನ್ನು ನೋಡಲು ಗಂಗಾತೀರಕ್ಕೆ ಅತಿ ಮಮತೆಯಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಿಬಿಡ ಕರ್ಣ, ಸಂತೋಷಪಡಿಸಿಕೊಳ್ಳಿಸಿ ಕರ್ಣ. ಕರ್ಣ ನಾನು ಬಂದು ಬಹಳ ವೇಳೆ ಆಯಿತು, ನಾನೇನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ. ಪರಮಾತ್ಮನ ಎಂದಿಗೂ ಅಸತ್ಯವು ನುಡಿಯತಕ್ಕನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆ ಬಲವುಳ್ಳ ರುದ್ರಾಂತ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ ಕುಂತಿದೇವಿ ಮಾದ್ರಿ ದೇವಿಯರು ನನ್ನ ಜನನೀ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಸು ಪದಾಸ್ತ್ರವನ್ನು ಪಡೆದ ದಸನಾಮಗಳಿಂದ ಕೂಡಿ ದಸ ದಿಕ್ಕುಗಳಿಗೂ ದಿಗಂತ ಕೀರ್ತಿ ಜ್ಯೋತಿ ಎನಿಸಿದ. ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಹೊಂದದ ನನಗೆ ಪರಮೈರಿ ಎನಿಸಿದ ಅರ್ಜುನನೂ ನನ್ನ ಸಹೋದರನೇ. ಅರ್ಜುನ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲ. ನಿನ್ನ ಶಿರಸ್ಸು ಈ ಭೂಮಿ ಮೇಲೆ ಬಿದ್ದು ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿ ಸರಿಸಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದಕ್ಕೆ ಸಿಲುಕಿ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು? ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡು ಕುಮಾರರನ್ನು ಕೊಲ್ಲಲು ನಿಂತಿರುವೆಯಲ್ಲ. ಪಾಂಡು ಕುಮಾರರಂ ಕೊಲ್ಲಲೇ. ಪಾಂಡು ಕುಮಾರರಂ ನಾಂ ಕೊಲ್ಲಲೇ. ದುರದೋಲ್ತ ಮಂದಿರಂ ನಾಂ ಕೊಲ್ಲಲೇ. ಕುಲದಾಂ ಬಿಟ್ಟೊಡೆ ಕುಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ದೊರೆಯೋಳ್ ಸುಖ ಸಂಪತ್ತಿ ನಿಲ್ವನೇ. ಛಲದಿಂ ಪಾರ್ಥನ ರುಂದವಂ ತರಿದು ಛಲದಿಂ ಪಾರ್ಥನ ರುಂದವಂ ತರಿದು ಮತ್ತಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲಾಗದೆ ಪಾರ್ಥನ ಘೋರ ಸರಕೆ ನಾನ್ ಸುತ್ತಾಗಲೇ ನಾಂ ಸಾಯಲೇ. ಐವರ ಕಾಂತಿ ಎನಿಸಿದ ಚಿಂತೆ ಐವರ ಕಾಂತಿ
ದ್ರೌಪದಿಯ ಹಣೆ ಬರಹದಲ್ಲಿ ಇನ್ನು ಏನೇನನ್ನು ಬರೆದ್ರಿ ತಂದೆ, ಇನ್ನು ಏನೇನನ್ನು ಬರೆದ್ರಿ? ಏನಾಯಿತು? ಎಷ್ಟು ನಿಷ್ಕರಣವಾಗಿ ಹೇಳುತ್ತಿರಲಿಲ್ಲ, ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳಿವಿಗೆ ಒಂದಲ್ಲ ಹತ್ತಾರು ಕಾರಣಗಳಿರುವ ಯಾರಾದರೂ ಏನಾದರೂ ಅಂದರೆ ದುರ್ವಾಸಗಳನ್ನು ನಾಡಿದರೆ ಅವರಿಗೆ ತಕ್ಕ ಪ್ರತೀಕಾರ ಮಾಡುವ ಶಕ್ತಿ ನಿಮ್ಮಲ್ಲಿ ಉಂಟು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಬೇಕಾದ್ರೆ ಅನ್ನ ಆಶ್ರಯ ಬೇಕಿದೆ. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ ತಂದೆ? ನೀನೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರು ನಮ್ಮ ಪರಾಧೀನತೆಯ ಸಮಾಜದ ನಿಯಮ ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಏನಂದಿರಿ? ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿದ್ದ ಹೇಳುವಂತೆ ಆ ನಿಮ್ಮ ಋಷಿಮುನಿಗಳು ಹೇಳಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ವೀರ ಶಿಖಾಮಣಿ. ಅಣ್ಣನ ಒಂದು ದಿನ ಅವೇಕದಿಂದ ನಿನ್ನನೆಯೋ ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಅದೆಷ್ಟೋ ಸಾರಿ ನಿನ್ನನ್ನು ಬೇಡಿಕೊಳ್ಳಲಿರಿ. ಆದದ್ದು ಆಗಿ ಹೋಯಿತು. ಈ ದಿನ ದುಃಖಿಸಲು ಕಾರಣವೇನು? ನನ್ನೊಡನೆ ಬಿಡಬಾರದು. ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀನು ಎಷ್ಟೇ ಆದರೂ ಅಣ್ಣನ ಆಜ್ಞೆ ಧಾರಕನು. ಅಣ್ಣನ ಆಜ್ಞೆ ಹೊರತಾಗಿ ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಕೇಳು, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋದಾಗ ದುರ್ಯೋಧನನ ಪತ್ನಿಯಾದ ಭಾನುಮತಿಯವನಿಗೆ ಬಂದಿದ್ದ. ಅವರು ನನ್ನನ್ನು ನೋಡಿ ನಗು. ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೀಳಲು ದೂತನನ್ನು ಸಂಧಿಗೆ ಕಳಿಸಿದ್ದಾರೆ. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿನ ಮುಡಿಗಟ್ಟಿಗೆ ಪರಿಹಾಸ್ಯ ಮಾಡಿದರು. ಪರಿಹಾಸ್ಯ ಮಾಡಿದರು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಶವು ನಿಜವಾಯಿತು. ಗೋಪಿ ಕಾಂಗೇರ ವಿಳಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪದಿಯು ಯುದ್ಧವನ್ನು ಮರೆಯುವುದು ಸಾಕ. ಅರ್ಜುನ ದ್ವಾರಕೆಯಿಂದ ನಿಂದಿರುವಾಗಲೇ ಈಗಾಗಬಹುದು ಎಂದು ಭಾವಿಸಿದ್ದೆ. ಅದಿರಲಿ, ಆ ಬಾಣಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ. ನಿನ್ನ ಮಡಿಯನ್ನು ಬೀಳುವವರೆಗೂ ನನ್ನ ಮಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಬು ಪಂಚಾಲಿ, ಬಾಬು ಚಮತ್ಕಾರದ ಉತ್ತರವನ್ನೇ ಕೊಟ್ಟಿರುವಿ. ನೀನು ನಮ್ಮ ಸಂಗಡ ಕದನವಾಡುವಲ್ಲಿ ಚತುರ್ಥಿಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ. ಪ್ರಾಣೇಶ್ವರ, ಪ್ರಾಣಕಾಂತ, ನಿಮ್ಮನ್ನಲ್ಲ. ಓ ಪ್ರಾಣವಲ್ಲಭ, ನೆನಪಿರುವುದೇ? ಈ ನನ್ನ ಬೆಚ್ಚಿದ ಬಿರುಗೂದಲನ್ನು ಕಂಡು ಕುರುಕುಲಾಂತಕ ಕಾಲ ರಾತ್ರಿ ಎಂದು ಸಂಭವಿಸಿದೆ. ಪದೇ ಪದೇ ನೀನೇ ಹೇಳುತ್ತಿಂದ ಪ್ರತಿಜ್ಞೆ ವಾಕ್ಯವನ್ನು ಕೇಳಬೇಕೆಂದು ಬಯಸುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ನಾನು. ನೀ ಹೇಳುವುದಷ್ಟೇ ಅಲ್ಲ, ಹೇಳಿದಂತೆ ನಡೆಯಬೇಕೆಂಬುದು ನನ್ನ ಇಚ್ಛೆ. ಆದರೆ ಏನು ಮಾಡುವುದು? ಎಷ್ಟೇ ಆದರೂ ನೀನು ಅಣ್ಣನಾಗ್ದ ಧಾರಕನು. ಅಣ್ಣನಾಗ
ನಾನು ಯಾರು ಆಜ್ಞಾದಾರಕನಲ್ಲ ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾವನೆ ತರಲಿ ನಾನು ಮಾತ್ರ ಯೋಧವನ್ನು ಆತುರದಿಂದ ನಿಲ್ಲಿಸಿದ್ದೇನು ಧರ್ಮಾಪರಾಯಣ ನಾನು ಧರ್ಮರಾಯನು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು ನಾನು ಮಾತ್ರ ಯಾರನ್ನು ಕ್ಷಮಿಸುವುದಿಲ್ಲ ನೋಡೋಣ ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೇಳಲ ಸಿಂಹದಂತೆ ವಿಜೃಂಭಿಸುತ್ತಿರುವನು ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರು ಶಕ್ತರಲ್ಲ ಅಣ್ಣ ಪಾರ್ಥ ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು ಶ್ರೀಕೃಷ್ಣನ ಹೇಳಿದ್ದನು ಜಗತ್ತಿನ ಸುಖ ದುಃಖಗಳಿಗೆ ಈ ಸ್ತ್ರೀಯರೇ ಮೂಲ ಕಾರಣವೆಂದು ಪಾರ್ಥ ಕೌರವನ್ನು ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮನ ಮಾಡುವುದೇ ನನಗೆ ಅಸಾಧ್ಯವಾಗಿದೆ ಸಹೋದರ ಭೀಮಸೇನ ನನ್ನ ಮೇಲೆ ಕೋಪವೇ ತಮ್ಮ ಪಾಂಚಾಲಿ ಸಮಾಚಾರವೇನು ಅಣ್ಣನೇಕೆ ಸಿಟ್ಟಾಗಿರುವನು ಈ ನನ್ನ ಬಿಚ್ಚಿದ ಬಿರುಕೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಡಬೇಕಾದರ ಸರಿಯಾದ ಸಮಯಕ್ಕೆ ಬಂದೆ ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿರುವೆನು ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸುವೆನು ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು ಅರ್ಜುನ ಅನುಮೋದಿಸಬಹುದು ನಕುಲ ಸಹದೇವರು ಸುಮ್ಮನಿರಬಹುದು ಆದರೆ ಈ ದಾಸ್ಯ ಋತಿಯು ಪಾಂಡವನ ಕಳಂಕವೆಂದು ಭಾವಿಸುವೆನು ದಾರಿದ್ರ ಭೀಕ್ಷಕರಂತೆ ಕಂಡ ಕಂಡವರ ಮನೆ ಮುಂದೆ ಸಂಧಿಯಾಚನೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು ಆದರೆ ನಾನು ಮಾತ್ರ ಒಂದು ಗಾಯವನ್ನು ಸಹಿಸತಕ್ಕವನಲ್ಲ ಯೋಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ಅಪೇಕ್ಷಿಸುವುದಿಲ್ಲ ನಾನು ಮತ್ತು ನನ್ನ ಈ ಗದೆ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲ ನೀವು ನಿಶ್ಚಿಂತೆಯಾಗಿರಿ ಸಂಧಿಯ ಪ್ರಸ್ತಾಪವನ್ನು ಮಾಡುವ ನನಗೆ ತೋರಿದ್ದನ್ನು ನಾನು ಮಾಡುವೆನು ಸಹೋದರ ನಿನ್ನ ಕೋಪವನ್ನು ತಡೆಯುವ ಶಕ್ತಿಯೂ ನನ್ನಲ್ಲಿಲ್ಲ ತಡೆಯುವ ಶಕ್ತಿಯೂ ನನ್ನಲ್ಲಿಲ್ಲ ಕೋಪ ಮಾಡಬೇಡನ ಧರ್ಮರಾಯನು ನಮ್ಮೆಲ್ಲರಿಗಂತೂ ಹಿರಿಯವನು ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ ಪಾಂಚಾಲಿ ಮಾನಿನಿ ಮನದ ವೇದನೆ ಸಮಯ
ಪಾಂಚಾಲಿ ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವಾಗಿದೆ ಏನು? ನಿಮ್ಮೆಲ್ಲರಿಗೂ ಉಚಿತವಾಗಿದೆ ಏನು? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂಥ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚ್ಛಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿ ನನ್ನ ಶಾಂತಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವೆನು. ರಾಜೇಂದ್ರ, ದೌಮಿನ ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದ್ದೀರಿ. ಇನ್ನು ಕುಲ ಪುರೋಹಿತನನ್ನು ಕಳುಹಿಸಲು ಮದುವೆಯ ಔತಣ ಒಲವೆಂಬ ಪರಿಜ್ಞಾನವು ಕೂಡ ನಿಮಗಿಲ್ಲದೆ ಹೋಯಿತು. ಆದರೆ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಿಗೆ ಗುರಿ ಮಾಡಿದ್ರಲ್ಲ ಎಂಬ ಚಿಂತೆ ಎಡೆಬಿಡದ ನಮ್ಮನ್ನು ಏನೇ ಕೋಲ. ಅರ್ಜುನ, ನಾನಿನ್ನು ಹೋಗುವೆನು. ಗಾಂಧಿಯ ಫಲಾಫಲವನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷ ವರ್ತನೆಯ ಪುರಸ್ಕಾರಗಳು ನಿಮಗೇ ಇರಲಿ. ಮಾಡಿದ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ. ರಾಣೇಶ್ವರ, ಸ್ವಲ್ಪ ತಡೆಯಬಾರದೆ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು.
ಧರ್ಮಪತಿ ಹೋದ ಕಾರ್ಯವೇನಾಯಿತು? ಹೋದವರಾರು? ಕೃಷ್ಣನಲ್ಲವೇ. ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧ್ಯಾ ವಿಚಾರ ನಡೆಯಿತು ಪರಮಾತ್ಮ? ಓಹೋ, ನಡೆಯಿತು. ಏನು ನನಗಿಲ್ಲಿ ಕೆಲಸವಿಲ್ಲ, ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋಚಿದ್ದನ್ನು ನಾನು ಮಾಡುವರು. ರಾಣೇಶ್ವರ, ಸ್ವಲ್ಪ ತಡೆಯಬಾರದೆ, ಅಣ್ಣನ ಮಾತು ಮುಗಿಲಿ, ನಂತರ ನಿಮ್ಮ ಇಚ್ಛೆಯಿಂದ ಮಾಡುವ. ಏಮ್ಮ, ನನ್ನ ಮಾತು ಮುಗಿಯವರಲ್ಲೇ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಯದಿಪತಿ, ಸಭೆಯಲ್ಲಿ ಏನ್ ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮಪುತ್ರ. ಸಮಸ್ಯೆ ಮಾತುಗಳನ್ನು ಬೇಡ. ಅಗ್ರಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧ್ಯೆ ಆಯಿತು. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಭೀಮಸೇನ ಏನು ತಿಳಿಯಿತು? ಏನ್ನ ಅಭಿಮತ? ಅಜ್ಞಾತವಾಸದ ಸಮಯದಲ್ಲಿ ಅರ್ಜುನ ಕೈಗೆ ಬೆಳೆ ತೊಟ್ಟನು. ಸಂಧ್ಯೆ ನೆಪದಲ್ಲಿ ನಮ್ಮ ಐವರಿಗೂ ಸೀರೆ ಹೊಡಿಸಬೇಕೆ. ಇಷ್ಟೊಂದು ಈ ಪಾಂಡುಪುತ್ರ ಮೇಲೆ ಆಕ್ರೋಶ? ನಿನಗೇಕೆ ಇಷ್ಟೊಂದು ಆಕ್ರೋಶ ಭೀಮಸೇನ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಮಂಜಸವಾದ ವಿಷಯವೊಂದು ಇರುವುದು. ಸ್ವಾಭಿಮಾನ ಶೂನ್ಯವಾದ ಸಂದರ್ಭದಲ್ಲಿ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು, ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರೆಲ್ಲರೂ. ಓ ದುರ್ಯೋಧನ, ಆತನು ಸಹ. ಏನು ನನಗೆ ಕೆಲಸವಿಲ್ಲ? ಈ ದುರ್ವೋಕ್ತಿಯನ್ನು ಕೇಳಬೇಕೆಂಬುದೇ ನಿನ್ನ ಹೆಜ್ಜೆ ಆಯಿತು. ಕೃಷ್ಣ ಸಾಧಿಸಿದೆ, ಸಾಧಿಸು, ಚೆನ್ನಾಗಿ ಸಾಧಿಸು. ಆದರೆ ಪೌರಸ ಫಲವನ್ನು ನೀವೇ ಬಸಿರಿ. ಅದರಲ್ಲಿ ಈ ಭೀಮರು ಯಾವ ಭಾವವನ್ನು ಅಪೇಕ್ಷಿಸುವುದಿಲ್ಲ. ಈ ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇರನ್ನು ತಿಳಿಸಬಹುದು. ಭೀಮಸೇನ, ನೀ ನಿಲ್ಲಯ್ಯ, ನೀನು ನಿಜವಾಗಿ ಇಡಂಬಾಪತಿಯ ಸರಿ. ಈ ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿ ಇಡಂಬಿಯನ್ನು ಆಳುವುದು ಹೇಗೆ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಭೀಮಸೇನ, ನಿನಗೆ ಒಪ್ಪು ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ ಹಾಗಾದರೆ ಅದರ ಸಂಧ್ಯೆ ಆಗಿಲ್ಲ. ಏನು ಕೃಷ್ಣ ದೇವರ ಸಂದೇಶ? ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಈ ನೀನು ನನ್ನ ಬಳಿ ಕೈ ಕಟ್ಟಿಕೊಳ್ಳಿಕೊಳ್ಬೇಕು. ಆಗ ನಿನಗೆ ಪ್ರಿಯವಾದ ಆ ಸಂದೇಶವನ್ನು ಹೇಳಿದ. ಇಲ್ಲ ಇಲ್ಲ, ನೀನು ಕೈ ಕಟ್ಟಿ ಕುಳಿತುಕೊಳ್ಳುವ ಹೊರತು ನಾನು ಹೇಳುವುದಿಲ್ಲ. ಭೀಮಸೇನ ಪರಿಹಾಸ್ಯವೇ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ನಿನ್ನ ಗದ್ದೆಯನ್ನು ನೋಡಿದರೆ ನನಗಷ್ಟೊಂದು ಭಯವಾಗುವುದು. ಆದ್ದರಿಂದ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿ ಕುಳಿತುಕೊ. ಆಗ ನಿನಗೆ ಸಂದೇಶವನ್ನು ಹೇಳುವೆನು. ನಿನ್ನ ಹೆಚ್ಚೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಓ ಅದೋ ಬಲೆ. ಹಾಗಾದ್ರೆ ಈಗ ನೀನು ನನ್ನ ಬಂದಿ ಕ್ಷಣಗಳ ಮಾತ್ರ. ಭೀಮಸೇನ, ಸಂಜೆ ವಿಚಾರವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿನಿ. ಯಾಜ್ಞಸೇನಿ, ಸಮೀಪಕ್ಕೆ ಬಾ, ನಾನು ಹೇಳಿದಂತೆ ಮಾಡಬೇಕು. ಖಂಡಿತ ಅಣ್ಣ, ಎಂದಾದರೂ ನಾನು ನಿನ್ನ ಮಾತನ್ನು ಮೀರಿರುವೆ. ಹಾಗಾದ್ರೆ ತೆಗೆದುಕೋ ಯಜ್ಞವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು ತಂಗಿ. ಅಣ್ಣ, ಇದೇನಿಂತಹ ಪರಿಹಾರ? ಬಂಡಿ ಬಂಡಿ ಅನ್ನವನ್ನು ತಿನ್ನುವ ಈ ಚಂಡಭೀಮನ ಕೈಗಳನ್ನು ಬಂಧಿಸಲು ಸಾಧ್ಯ? ನೀನು ಶತ್ರುಗಳ ಎಡಮುಡಿಯನ್ನು ಕಟ್ಟುವುದರಲ್ಲು ಬಿಡಿಸುವುದರಲ್ಲು ಮಹಾಪಂಡಿತಿ ಅಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸು ತಂಗಿ. ಶ್ರೇಷ್ಠನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಓ ಓ
ಅಪ್ಪ ಈಗ ಸಮಾಧಾನವಾಯಿತು. ಇಷ್ಟು ಮಾತ್ರವೇ ಇಲ್ಲ, ಆ ದುರ್ಯೋಧನನು ಕೊನೆಯದಾಗಿ ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ಈಗ ಭೀಮನನ್ನು ಬಂಧಿಸಿರುವ ಅಗ್ಗವು ದುರ್ಯೋಧನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳು. ದುರಹಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದ, ದುರಾಚಾರಿಯಾದ ಅವನ ತಮ್ಮ ದುಶಾಸನನು ಈ ಕಾರ್ಯವನ್ನು ನಡೆಸಿದ. ಇಂತಹ ಸಾಹಸ ಅವರಿಂದಲ್ಲದೆ ಮತ್ತಿನ್ನ ಅಲ್ಲ ಸಾಧ್ಯ. ನನ್ನ ಕರಗಳನ್ನು ಬಿಚ್ಚು. ಏ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವರ ರಾಯಭಾರಿಯನ್ನು ಆ ಕೊಂದಿ ತೋರವನ್ನು ಈ ರೀತಿ ಅಪಮಾನ ಮಾಡಿದರು. ಅಗ್ರಜ ಧನಂಜಯ ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವೇ ಇಲ್ಲ, ಆ ದುರ್ಯೋಧನನು ಕೊನೆಯದಾಗಿ ಕೊಟ್ಟ ಸಂದೇಶ ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರರತಿಕರ ಘೋಷಣೆಯಲ್ಲಿ ಎಂದು ಉತ್ತರವನ್ನು ಕೊಟ್ಟನು. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಸರ್ವ ಪ್ರಯತ್ನಗಳು ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ ನೀನೇ ತಿಳಿದಿರುವೆ ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟಿಲ್ವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವೆನೆಂದು. ನನ್ನ ಕರಗಳನ್ನು ಬಿಚ್ಚು. ಕೃಷ್ಣ ಅಗ್ರಜ ಧನಂಜಯ ಏನು ಯಾರೂ ಬಿಚ್ಚುವುದಿಲ್ಲವೇ? ಈಗ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಮಾತೆ ಕುಂತಿದೇವಿಯ ಸ್ತನ್ಯಪಾನ ಸತ್ಯವಾದರೆ ನಾಳಿನ ಯುದ್ಧದಲ್ಲಿ ಕೌರವರ 98 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು
ಆತನ ಗೊಂಡೆಗೆ ಬಿರುಸಿದ್ದರಿಂದ ವಾಂಚಾಲಿಯ ಬಿಡಿಮಡಿಯನ್ನು ಕಟ್ಟಿಸಿ ದೋರ್ಪಿತ ದುರ್ಯೋಧನ ತಡೆಯೋ ನನ್ನ ಈ ಗದಾದಂಡದಿಂದ ಮುರಿದು ಆತನ ರಾಜಕೀಯವನ್ನು ನನ್ನ ಎಡಗಾಲಿಂದ ಓಡಿಸು 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 ಪುಡಿ ಪುಡಿ ಮಾಡದೆ ಹೋದರೆ ನನ್ನ ಗತಿ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ ಕೃಷ್ಣ ಭೀಮಸೇನ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ ಆಗಬಹುದು ಆಗಬಹುದು ಸಪ್ತಾಸ್ವರತಮಾರೂಢಂ ಪ್ರಚಂಡ ಕಶ್ಯಪ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಃ ಹರಿಯಲಾಗದ ಗೋರಸಂ ದೇಹದಾತಿಯಳ್ ಮುಳಗಿರೇ ಯಲಾಗದ ಗೋರ ಸಂದೇಹ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರ ಬೆಳಗು ಸಿಂಧು ಭಾಸ್ಕರ ಅರಿಯಲಾಗದ ಗೋರಸಂ ದೇಹದಾತ್ಮಿಯ ಮುಳಗಿರೆ ಅರಿಯಲಾಗದ ಗೋರಸಂ ದೇಹ ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆನೆಂದು ತಾಪದೆ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆನೆಂದು ತಾಪದೆ ನೀಗಿ ಸೋಸನೆಯ ಗೈಯಲು ಸೋಸನೆಯ ಕೈಯಲ್ಲಿ ಬೆಳಗು ಸಿಂಧು ಭಾಸ್ಕರ ಬೆಳಗು ಸಿಂಧು ಭಾಸ್ಕರ ಅರಿಯಲಾಗದ ಗೋರಸಂ ದೇಹ ಸಂದೇಹ ಭಾಸ್ಕರ ಭಾಸ್ಕರ ದೇವಾಯ ನಮಃ ಓಂ ವಾಸುದೇವಾಯ ನಮಃ ಭಾಸ್ಕರಾಯ ನಮಃ ಕರ್ಣ ಮಗು ಕರ್ಣ ಅಮ್ಮ ನೀನು ಯಾರು ತಾಯಿ ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ ಕುಮಾರ ನೀನು ಸರ್ವಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿದ ಸ್ತ್ರೀಯಳು ನಾನು ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕಂಡ ನಾನು ಕುಂತಿ ಅರ್ಜುನನ ತಾಯಿ ಕುಂತಿ ಅಲ್ಲವೇ ನನ್ನ ಎತ್ತ ತಾಯಿ ಕುಂತಿ ಅಮ್ಮ ಇದೋ ನಮಸ್ಕರಿಸುವೆನು ಕುಮಾರ ಬಹುದಿನ ಬಯಕೆ ಪಲಿಸಿತಮ್ಮ ಅಮ್ಮ ಅಮ್ಮ ಬಹುದಿನ ಬಯಕೆ ಪಲಿಸಿತಮ್ಮ ಅಮ್ಮ
ಕಲಿಸಿತಮ್ಮ ವಯಸ್ಸದ ಸೌಭಾಗ್ಯ ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಕರುಣೆಯ ತೋರಿದೆ ವರನ ಕೊರೆದೆ ಅಮ್ಮ ಕರುಣೆಯ ತೋರಿದೆ ವರನ ಕೊರೆದೆ ಎಂದಿಗೆ ಏರುಣವ ತೀರಿಸಲಮ್ಮ ಎಂದಿಗೆ ಏರುಣವ ತೀರಿಸಲಮ್ಮ ಜನಿಸಿದ ಮರುಕ್ಷಣವೇ ಜಲಕೆಸದೆ ಅಂತೆ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕೆಸದೆ ಅಂತೆ ಜಲಿಸಿದ ಮರುಕ್ಷಣವೇ ಜಲಕೆಸದೆ ಅಂತೆ ಮಗುವಮ್ಮ ನಾನಗ ಏನಂದರಿಯದೆ ಅಮ್ಮ ಮಗುವಮ್ಮ ನಾನಗ ಏನಂದರಿಯದೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸದ ಸೌಭಾಗ್ಯ ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯಿ ನಾ ಮಾಡಿದ ಅಪರಾಧ ಏನದು ತಾಯಿ ಕ್ಷಮವೆನಿಸಿ ಜೀವವ ತೊರೆದೆ ಅಮ್ಮ ಅಕ್ಷಮ್ಯವೆನಿಸಿ ಜೀವವ ತೊರೆದೆ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ ಅಮ್ಮ 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 ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ ಐವರ ಮಾತೆ ನಿನಗಿವುದೇ ಕೊರತೆ ಅಮ್ಮ ಐವರ ಮಾತೆ ನಿನಗಿವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸದ ಸೌಭಾಗ್ಯ ದೊರಕಿತಮ್ಮ ಬಹುದಿನದ ಕೀರ್ತಿ ಶೀರ್ಣಾಗು ಕಂದ ಕೀರ್ತಿವಂತನಾ ಅಮ್ಮ ಎಂತಹ ಕೀರ್ತಿ ಅಮ್ಮ ನನ್ನದು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಗೆ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಎನ್ನುತ್ತಾಯಿ ಈ ಪಾಪಿಯ ದೇಹವನ್ನು ಅಲ್ಲಿದ್ದ ಜಲಚರಗಳು ತಿನ್ನದೇ ಬಿಟ್ಟವಲ್ಲ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲು ಈಗಿರುವಾಗ ನನ್ನನ್ನು ಸೂತ ನೀಚ ಈಗ ಕುಲದವರೆಂದು ಎಲ್ಲರೂ ಈ ಆರಿಸ್ತಿರುವಾಗ ಇವೆಲ್ಲವನ್ನು ನೀನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತು ಏಕಮ್ಮ ಸುಮ್ಮನಾದೆ ಹೋಗಲಿ ಬಿಡು ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ಇಷ್ಟು ದಿನ ಮೇಲಾದರೂ ಮಗನೆಂಬ ನೆನಪು ಬಂತಲ್ಲ ಕರುಣೆ ತೋರಿದೆಯಲ್ಲ ಈ ಉಪಕಾರದ ಭಾರವನ್ನು ನಾನು ಹೇಗೆ ತಿಳಿಸಲಿ ತಾಯಿ ಯಾ
ಮೊದಲೇ ನೊಂದು ಹೋಗಿರುವ ನನ್ನ ಹೃದಯಕ್ಕೆ ನಿನ್ನ ಮಾತುಗಳು ಶೂಲದಂತೆ ಇರುತ್ತಿರು. ನಾನು ನಿನಗೆ ಬಹಳ ಅಪರಾಧ ಮಾಡಿದಿರು ಕರ್ಣ. ಬಾಲ್ಯದಲ್ಲಿ ನಾನು ಮಾಡಿದ ಅಪರಾಧಗಳಿಗೆ ಇಷ್ಟು ವರ್ಷವೂ ಯಾರಲ್ಲಿಯೂ ಹೇಳದೆ ಅದೆಷ್ಟು ನೊಂದು ಬೆಂದಿರುವೆನೋ ಆ ಪರಮೇಶ್ವರನಿಗೆ ಒಬ್ಬನಿಗೆ ಗೊತ್ತು. ನೀನು ನಿಜವಾಗಿಯೂ ಜೀವದಿಂದ ಉಳಿದಿರುವೆ ಎಂದು ನನಗೆ ತಿಳಿಯದು ಪುತ್ರ, ನನಗೆ ತಿಳಿಯದು. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ಕಣ್ತುಂಬ ನೋಡಬೇಕೆಂತಲೇ ನಿನ್ನೊಡನೆ ಮಾತನಾಡಬೇಕೆಂತಲೇ ನಾನು ಈಗ ಓಡೋಡಿ ಬಂದಿರು. ಬಾಲ್ಯದಿಂದಲೂ ನಿನ್ನನ್ನು ಹೀನ ಕುಲದವರು ಸೂತ ಪುತ್ರನೆಂದು ಪ್ರಪಂಚದಲ್ಲಿರುವವರೆಲ್ಲ ಅದೆಷ್ಟು ಅವಹೇಳನ ಮಾಡಿದರು, ಅದಕ್ಕೆಲ್ಲ ನೀನದೆಷ್ಟು ನೊಂದುಕೊಂಡೆಯೋ ಇವೆಲ್ಲಕ್ಕೂ ಪಾಪಿಯಾದ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಪುತ್ರ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡಬಾರದು. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ, ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲ ವೇಷಶಾಲಿಗಳು. ಈ ಪಾಪಿಗೆ ಅಂತ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ? ಆದದ್ದು ಹಾಗೆ ಹೋಯಿತು. ಈಗಲಾದರೂ ಪಾಂಡವರೊಡನೆ ಸೇರಿಕೋ. ಪಾಂಡವರ ಶತ್ರು ಪಕ್ಷದಲ್ಲಿದ್ದು ಅವರಿಗೆ ಕೆಡುಕನ್ನು ಬಯಸಬೇಡ, ಸೌಭಾತೃದಾನವನ್ನು ಮಾಡು ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು ನಡೆಸಿಕೊಡುವೆನು. ನಾನು ಜೀವಿಸುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡಲು ಬಂದಿರುವೆನು. ಪಾಂಡವರಲ್ಲಿ ವೈರವನ್ನು ಕಳೆ, ಅವರನ್ನು ಉಳಿಸು ಪುತ್ರ, ಉಳಿಸು. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪರದ ದಾತನನ್ನು ತೊರೆಯುವುದು ಆತನ ಕಾರ್ಯವು. ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಂತ ಕೀಳಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿ ಹೇಳಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣ ನೀ ಇಂಥ ನೀಚನೆಂದು ಲಭಿಸದಿಯರೆ. ನೀನೇ ವೀರ ಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕರ್ಣ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ, ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡಬೇಕಾಗಿರುವುದು ಹಿರಿಯ ಪುತ್ರನಾದ ನಿನ್ನ ಧರ್ಮವಲ್ಲವೇ? ನೀವಾರು ಜನರು ಸೇರಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡುವುದು ಬೇಡಬೇಕಂದ. ಅಮ್ಮ, ಆ ಸಹೋದರ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸರಿಲ್ಲದೆ ಒಣಗಿ ಹೋಗಿರುವುದು, ಪುನಃ ಸಿಗುರುವುದೇ ತಾಯಿ. ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವನು. ಅವರ ಪ್ರಾಣಕ್ಕೆ ತೊಂದರೆಯಲ್ಲಿರುವುದು ಬಿಡ್ತಾಯಿ ನಿನ್ನ ವ್ಯಥೆಯನ್ನು. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ದ್ವೇಷ ಸಮರವನ್ನೇ ಸಾಧಿಸುತ್ತಿರುವಾಗ ನಾನು ಚಿಂತೆ ಪಡೆದೆ ಹಿಂದಿರುಗಲು ಸಾಧ್ಯವೇ ಕಂದ. ಹೋಗಲಿ, ನಾಳಿನ ಯುದ್ಧದಲ್ಲಿಯಾದರೂ ನೀನು ಪರಾಮುಖನಾಗು. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ಕೇಳುತ್ತಾಯಿ. ಪೌರು ಸವಿರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವಿರು. ಆತನಲ್ಲಿ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ದೂಷಿಸಿ ಧೂಳಿ ಬಿಟ್ಟಿದ್ದಾಗ ಕುಲಯ್ಯನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನು ಮಾಡಿದ ಆ ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ನಾನು ಪರಾಮುಖನಾಗಲಾರೆ ತಾಯಿ. ಹೋಗಲಿ ಬಿಡು ಕಂದ, ಪಾಂಡವರೊಡನೆ ನೀನು ಕೂಡಿ ಬಾಳುವ ಇಚ್ಛೆಯಲ್ಲಿದ್ದರೆ ಹೋಗಲಿ. ನಾಳೆ ನಡೆಯಲಿರುವ ಭಯಂಕರ ಯುದ್ಧದಲ್ಲಿ ಪಾಂಡು ಪುತ್ರನೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸಿ ಪುತ್ರ. ಅಮ್ಮ, ಆ ನನ್ನ ಪರಮ ವೈರಿಯಾದ ಅರ್ಜುನನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಸಾಧಿಸುತ್ತಿರುವೆ? ಹೌದು ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಈ ಯುದ್ಧದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ನನ್ನಿಂದ ಅರ್ಜುನನೇ ಆಗಲಿ, ಅರ್ಜುನನಿಂದ ನಾನೇ ಆಗಲಿ ಮುಖ್ಯವನ್ನು ಸೇರಿದರೆ ನಿನಗೆ ಐವರು ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಕುಮಾರ ಅಮ್ಮ, ಇನ್ನು ನಿನ್ನ ಮನಸ್ಸಿಗೆ ನಾನು ಹೆಚ್ಚಿಗೆ ನೋವನ್ನುಂಟು ಮಾಡಲಾರೆ. ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ? ಹೇಳು ತಾಯಿ. ಎತ್ತ ತಾಯಿಯ ಋಣವನ್ನು ತೀರಿಸುವೆನು. ಸತ್ಯವಾಗಿ ನಡೆಸಿಕೊಡುವೆಯ? ಅಮ್ಮ,
ಈ ಕಣ್ಣನು ಅಂತ ನೀಚನಲ್ಲ ಕೇಳುತ್ತಾಯಿ ನಡೆಸಿಕೊಡುವೆನು ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು ಮಾತೆಯ ನುಡಿಗೆ ಉಸಿಯಾಡಿದರೆ ನೆಚ್ಚುವನೇ ಭಾಸ್ಕರನು ಆತೆಯ ನುಡಿಗೆ ಉಸಿಯಾಡಿದರೆ ನೆಚ್ಚುವನೆ ಆ ಭಾಸ್ಕರನು ಆದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ ಹೌದು ಅಮ್ಮ ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ ಧರ್ಮದಾಣೆ ಧರ್ಮ ಜನಾಣೆ ನಿನ್ನಿ ಪಾದ ಕಮಲದಾಣೆ ಜನನಿ ನಾಳೆ ನಡೆಯಲಿರುವ ಭಯಂಕರ ಯುದ್ಧದಲ್ಲಿ ನೀನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ಸಿಹೋದನ ಈಗಲೀಗಲೇ ನೀನು ಕೆಟ್ಟೆ ಪಂಚಭೂತಗಳಿರ ಸೂರ್ಯ ಚಂದ್ರಾದಿಗಳೇ ಮನಮುನಿಗಳೇ ನೀವೇ ಸ್ವಾಮಿಯನ್ನು ಕಾಪಾಡಬೇಕು ಶ್ರೀಕೃಷ್ಣ ಪರಮಾತ್ಮನು ನನ್ನ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಧೈರ್ಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು ಈಗ ನನ್ನ ಎತ್ತ ತಾಯಿ ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ತೆಗೆದುಕೊಂಡಳು ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ ಪೌರುಷವಿರೋ ತನಕ ಹೋರಾಡಿ ಆ ಸ್ವಾಮಿಗಾಗಿಯೇ ಮುಡಿಬಿದ್ದು ಉಳಿದಿದ್ದು ದೈವೇಚ್ಛೆ ಅಮ್ಮ ಶ್ರೀಕೃಷ್ಣನ ಕುಟೀಲೋಪಾಯವು ಇಲ್ಲಿಗೆ ಫಲಿಸಿತು ಈ ಯುದ್ಧದಲ್ಲಿ ನಮಗಂತೂ ಜಯವಿಲ್ಲ ನಿಮ್ಮೆಲ್ಲರ ಸಂತೋಷವಿದ್ದಂತ ಅಲ್ಲಿ ನೀನು ಹೋಗಿ ಬಾ ತಾಯಿ ಕುಮಾರ ನಿನ್ನ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲವೇ ಕಂದ ಇಲ್ಲ ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ ಸಂದೇಹವ ಬಿಡು ಅಮ್ಮ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಇದೆಯೋ ದೊರೆಯೋ ಬಾಣದ ಗುರಿಯ ಕೊಡುವುದಿಲ್ಲ ನಾಮ ಸ್ವಂದ ಮುಗಿಲೆ ಇಳಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ ಮುಗಿಲೆ ಇಳಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ ಇಟ್ಟಾಳೆ ತಪ್ಪೆ ನಮ್ಮ ಬಿಡು ಚಿಂತೆಯ
ಅಮ್ಮ ನಿನ್ನ ಮಾತನ್ನು ಸತ್ಯವಾಗಿಯೂ ನಡೆಸಿಕೊಡುವೆನು, ಹೋಗಿ ಬಾ ತಾಯಿ. ಅಯ್ಯೋ ಅಮ್ಮ ಇಲ್ಲಿ ಬಾ. ಏನು ಕುಮಾರ? ಎತ್ತ ತಾಯಿಯ ಪ್ರಥಮ ದರ್ಶನ ಇಂದಾಯಿತು, ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು. ಹೇಳು ಕಂದ, ಅದೇನೆಂಬುದನ್ನು ಹೇಳು ಮಗನೇ, ನಡೆಸಿಕೊಡುವೆನು ಹೇಳಪ್ಪ. ಅಮ್ಮ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಿಗೆ ತಿಳಿಸಬೇಕಂತ? ದೈವವಸಾದ್, ಈ ಯುದ್ಧದಲ್ಲಿ ನಾನೇನಾದರೂ ಮಾಡಿದರೆ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು. ಅಯ್ಯೋ ದೈವವೇ, ಅಯ್ಯೋ ದೈವವೇ, ಇಂತಹ ಸಂಕಟ ನಾಶಗಳಿಂದಲೇ ಸಾಮ್ರಾಜ್ಯವನ್ನು ಉಂಟಾಗಲಿ. ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ಇಲ್ಲದೆ ಹೋಗಲಿ. ಹರಿತವರ ಮನುಷ್ಯನು ಬದುಕಿದ್ದು ವ್ಯರ್ಥವೇ ಸರಿ. ಈಗಲೇ ಇದ್ದ ಭೂಮಿಗೆ ಹೋಗಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನ್ನು, ಉಳಿದಿದ್ದು ದೈವವಿಚ್ಛೆ. ಹೇ ವಿಧಿ ಮಾನವ ಜೀವ ಮಾಯ
ವಿಧಿ ಗೈತ ಮೋಸದಿಂದ ಗತಿಗೆ ನನಾದ ಜಗದಿ ವಿಧಿ ಗೈತ ಮೋಸದಿಂದ ಬಾಯೋ ಕಣ್ಣೇರು ಜಗದಿ ಪಾಲಿ ಪರ್ಯಾರೋ ನನ್ನ ದಯಲಿ ಎನ್ನಯ ಬಾಯೋ ಕಣ್ಣೇರು ಜಗದಿ ಪಾಲಿ ಪರ್ಯಾರೋ ನನ್ನ ದಯಲಿ ಕೊನೆಗಾಣಿ ಸಯ್ಯ ಧರ್ಮದ ಬಂಧನ ಗಾಣಿಸಯ್ಯ ಧರ್ಮದ ಬಂಧನ ತಾಯಿಯ ತಾಣದ ಕಂದನ ತೆರನಾದೆ ತಾರಿಯ ತಾಣದ ಕಂದನ ತೆರನಾದೆ ಗಲೀನಾದ ಜಗದ ವಿಧಿ ಗೈತ ಮೋಸದಿಂದ ಗತಿ ನನಾದ ಜಗದೀ.